ಚಾಮಲಾಪುರಕ್ಕೆ ಹೋಗಿ ನೋಡಿ ಬಂದೆ. ಅಲ್ಲಿ ಯಾವ ರೈತರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಇಷ್ಟರವರೆಗೆ. ಅಲ್ಲಿ ಸ್ವಲ್ಪ ಆಗಿದ್ರೆ ನೀರು ಬರುತ್ತೆ, ಜನ ಸುಖ ಸಂತೋಷ ನಿಂತಿದ್ದಾರೆ. ಅಲ್ಲಿ ಬಹಳ ಸುಂದರವಾಗಿದೆ. ಕಾಳು ಕಡ್ಡಿ ಬೆಳಿತೀವಿ ನಾವು, ಇದರಿಂದ ನಮ್ಗೆ ಬೇಕಾದಷ್ಟು ಸೌಲಭ್ಯ ಅದ. ನಾವು ಮಾತ್ರ ನಮ್ಮ ಪ್ರಾಣ ಕೊಟ್ರು, ಭೂಮಿ ಮಾತ್ರ ಬಿಡಲ್ಲ. ನಮ್ಮ ಅಕ್ಕ ಮರಿಗೆ ಎಲ್ಲಕ್ಕೂ ಸೌಲಭ್ಯ ಅದ. ನಮ್ಮ ದನ ಕರಿಗ ನಮ್ಮ ಜನಕ್ಕೆ ಎಲ್ಲಕ್ಕೂ ಅನುಕೂಲ ಆಗದ. ಕುಮಾರಸ್ವಾಮಿ ಬಂದ್ರು ನಾವು ಮಾತ್ರ ಜಮೀನು ಬಿಡಲ್ಲ. ಇಲ್ಲ ಮುಂಟಿಯ ಇಲ್ಲ ದಡಿಯ ನಮ್ ಬಿಡಕ್ಕ ನಾವು ಮಾತ್ರ ಬಿಡಲ್ಲ. ನಮ್ಮ ಹೆಂಡತಿ ಮಕ್ಕಳ ಸುಖವಾಗಿರ್ಬೇಕು, ನಾವು ಹಳ್ಳಿಗಳಿ ಪಟ್ಟಣ ಕಟ್ಕೊಂಡು ಅಲಿಬೇಕ. ಎಲ್ಲ ರಾಜಕೀಯ ಪಕ್ಷಗಳು ಆ ಕೆಲಸವನ್ನು ಮಾಡ್ತಾಯಿದ್ದಾರೆ. ಕಿಲಿಂಗ್ ಅಗ್ರಿಕಲ್ಚರ್. ನಾವು ಒಂದು ಸಾರಿ ಅಗ್ರಿಕಲ್ಚರನ್ನು ಸಾಯಿಸಿದ ನಂತರ ಭಾರತದ ಇಡೀ ಸಂಸ್ಕೃತಿ ಮತ್ತು ಬದುಕಿನ ಕ್ರಮ ಮತ್ತು ನಮ್ಮಲ್ಲಿ ಅಗಾಧವಾಗಿರುವ ಒಂದು ಜ್ಞಾನ, ಆ ಜ್ಞಾನ ಬರೀ ವಿಜ್ಞಾನಿಗಳ ತಲೆಯಲ್ಲಿರೋದಲ್ಲ, ನಮ್ಮ ಪ್ರತಿಯೊಬ್ಬ ರೈತನಲ್ಲೂ ಒಂದು ಜ್ಞಾನ ಇದೆ.
ಅವನಿಗೊಂದು ಆಕಾಶದ ಜ್ಞಾನ ಇದೆ, ಅವನಿಗೊಂದು ನೆಲದ ಜ್ಞಾನ ಇದೆ, ಅವನಿಗೆ ಹುಳುಗಳ ಜ್ಞಾನ ಇದೆ. ಯಾವ ಇರುವೆ ಎಲ್ಲಿ ಹರಿದರೆ ಏನಾಗುತ್ತೆ ಅಂತ ಅವನು ಹೇಳ್ತಾನೆ. ಅದೊಂದು ರೀತಿಯ ಜ್ಞಾನವೇ. ಈ ಎಲ್ಲ ಜ್ಞಾನವನ್ನು ಬಳಸಿಕೊಂಡು ನಾವು ಇಷ್ಟರವರೆಗೆ ಜನರ ಹೊಟ್ಟೆನ ತುಂಬ್ತಾ ಇದ್ದೀವಿ. ಈ ವ್ಯವಸಾಯವನ್ನೇ ನಾಶ ಮಾಡೋದಕ್ಕಿಂತ ಹೊರಟಿದ್ದಾರೆ. ಅದರಿಂದ ಒಂದು ದೊಡ್ಡ ದೊಡ್ಡ ಟೌನ್ಶಿಪ್ ಮಾಡೋದು, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಮಾಡೋದು. ಭೂಮಿ ತಾಯಿ ಬೆಳೆದ್ರೆ ನಮ್ಗೆ ರೈತರು ನಮ್ಮ ಸಹಾಯ ರೈತರಿಂದೆ ನಾವು ಈಗ ಹೊರಗಡೆ ದೇಶಕ್ಕೆಲ್ಲ ರಾಗಿ ಜೋಳ ಎಲ್ಲಿಂದ ಬಂದು ನಾವು ಹೊರಗಡೆ ದೇಶದಿಂದ ಕೊಟ್ಟಿದ್ವಿ. ನಮ್ಗೆ ನಮ್ಮ ದೇಶದ ಪೇಳಿ ನಮ್ಮ ಹೊಟ್ಟೆಗೂ ಊಟ ಕೊಟ್ಟಿದ್ವಿ. ಗೌರ್ಮೆಂಟ್ ನಮ್ಗೆ ರಾಗಿ ಜೋಳ ಕೊಟ್ರ ಏ ಮೂರು ಅಕ್ಕಿ ಕಾಳು ಕೊಡ್ತಾರೆ, ಹತ್ತು ಕೆ ಜಿ ಅದನ್ನ ನೆಕ್ಕತ್ತೀವಿ. ಒಂದು ಒಂದು ತಿಂಗಳು ಬಂದದು ಆಗೋದಿಲ್ಲ. ನಾವು ಗೇದು ಏನೋ ಒಂದಷ್ಟು ರಾಗಿ ಜೋಳ ಬೇಕಂದು ಕಾಲ ಕಳಿತೀವಿ. ಹತ್ತಿ ಹಲವಾರು ಕ್ರಾಪ್ಸು ಮಳೆ ಮೇಲೆ ಡಿಪೆಂಡ್ ಆಗಿ ಕೂಡ ಮಾಡ್ಕೊಂತ ಇರೋ ರೈತರು ಸಾಕಷ್ಟು ಬಂದಿದ್ದಾರೆ. ಯಾರಿಗೆ ಯಾವುದೇ ಕೊರತೆ ಇಲ್ಲದಂಗೆ ನಡ್ಕೊತಾ ಹೋಗ್ತಾ ಇರೋವಂಥ ಸಂಸಾರಗಳಿದ್ದಾವೆ. ಇಂಥ ಒಂದು ಸಂದರ್ಭದಲ್ಲಿ ಈ ಚಾಮಲಾಪುರ ಯೋಜನೆಯನ್ನು ಇಲ್ಲಿ ಕಲ್ಲಿದ್ದಲಿಂದ ಶಾಖೋತ್ಪನ್ನ ವಿದ್ಯುತ್ತನ್ನು ತಯಾರು ಮಾಡಿ ಈ ರೈತರನ್ನ ಏನು ಭೂಮಿ ಬಿಡಿಸ್ಬೇಕಂತ ನಡೀತಾ ಇದೆ, ಅದರಲ್ಲಿ ಏನು ಅರ್ಥ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಬೆಳೆಗಳಿಂದ ಕನಿಷ್ಠ ಅಂದ್ರೂ ಒಂದು ಎಕರೆಗೆ ನಾವು ಒಂದು 25,000-50,000 ಗಂಟ ಸಂಪಾದನೆ ಮಾಡ್ತೀವಿ. ನಾವು ತರಕಾರಿಗಳನ್ನ ಬೆಳಿತೀವಿ, ಹತ್ತಿ ಬೆಳಿತೀವಿ, ಹತ್ತಿ ರಾಗಿ ಮತ್ತು ಮುಸುನ್ ಜೋಳ ತರಕಾರಿ ಅಂದರೆ ಬದನೆ, ಮೆಣಸಿ, ಟೊಮೊಟೊ ಇತ್ಯಾದಿ ಬೆಳೆಗಳನ್ನೆಲ್ಲನೂ ಬೆಳಿತೀವಿ. ಆಮೇಲೆ ಅಡಿಕೆ ತೆಂಗು ತೋಟಗಳು, ಅಡಿಕೆ ತೆಂಗು, ಆಮೇಲೆ ಈ ಟೀಕ್ ಮರಗಳನ್ನ ಜಾಸ್ತಿ ಬೆಳಿತೀವಿ. ಆಮೇಲೆ ಈ ದ್ರಾಕ್ಷಿ ಇದು ಚಕ್ಕೆ ಮರಗಳನ್ನ ಬೆಳಿತೀವಿ. ಮತ್ತು ಮಾವು, ಹಲಸು. ತೋಟದಲ್ಲಿ ಏನೇನು ಬೆಳೀತದ ವೆನಿಲ್ಲ 10 ಲಕ್ಷ ಕೊಡ್ತೀವಿ, 15 ಲಕ್ಷ ಕೊಡ್ತೀವಿ ಅಂತ ಒಪ್ಪಿಸ್ತಾರೆ. ನಾನು ಹಂಗೆ ಅವ್ರು ಒಪ್ಪಿದರೆ ನನಗೇನು ಆಶ್ಚರ್ಯವಿಲ್ಲ. ಯಾಕಂದರೆ ಪಾಪ ಅವ್ರಿಗೆ ಅದು ದುಡ್ಡು, ಯಾಕಂದರೆ ಭೂಮಿಯಲ್ಲಿ ಬೆಳೆದಿದ್ದಕ್ಕೆ ಸಾಕಷ್ಟು ಬೆಲೆ ಬರದೇ ಇದ್ದಂಗೆ ನೋಡ್ಕೊಂಡಿದ್ದಾರೆ ಈಗ ಅವರು. ಕ್ರಮೇಣವಾಗಿ ವ್ಯವಸಾಯವನ್ನು ನಾಶ ಮಾಡುವ ಹುನ್ನಾರಗಳೆಲ್ಲ ನಡೀತವೆ. ಅದರಿಂದ ಭೂಮಿನ ಯಾರು ಕೊಟ್ಬಿಡ್ತಾರೆ ಅಂತ, ಅದಕ್ಕೇ ಬೆಲೆ ಸಾಕಾದ ಬೇಕಾದ ಬೆಲೆಯನ್ನು ಸಿಗದೇ ಇದ್ದಂಗೆ ಮಾಡಿಟ್ಟಿದ್ದಾರೆ. ಅದು ಮಾಡಿದ ನಂತರ ಮುಂದೆ ಉಳಿದಿದ್ದನ್ನು ಮಾಡ್ತಾರೆ ಅವರು. ಅದರಿಂದ ರೈತರು ಕೊಟ್ಟರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಆದರೂ ಚಳವಳಿ ನಡಿಬೇಕು, ಯಾಕೆಂದರೆ ಈ ರೈತರು ಅರ್ಥವಾಗದೇ ಕೊಟ್ಟಿರ್ತಾರೆ. ಅವ್ರಿಗೆ ಸಿಕ್ಕಿರುವ ಲಕ್ಷಾಂತರ ರೂಪಾಯಿ ಬೇಗ ಖರ್ಚಾಗಿ ಹೋಗ್ಬಿಡುತ್ತೆ. ಅವ್ರಿಗೆ ಅದು ಪೇಟೆಗೆ ಹೋದರೆ ಅದರಿಂದ ಏನೂ ಸಿಗೋದಿಲ್ಲ, ಅವರಿಗೆ ಒಂದು ಮನೆಯೂ ಸಿಗೋದಿಲ್ಲ. ಅವರಿಗೆ ಅವರು ಪ್ಯೂನ್ಸ್ ಆಗಿಬಿಡ್ತಾರೆ, ಅಲ್ಲಿ ಇಲ್ಲಿ ಪ್ಯೂನ್ಸ್ ಆಗಿ ಅಥವಾ ವಾಚ್ಮ್ಯಾನು ಅಂತ ಕೆಲಸದಲ್ಲಿ ಹೋಗ್ತಾರೆ. ಒಳ್ಳೆಯದಲ್ಲ ಇದೆ ಅವರಿಗೆ, ಅದನ್ನು ಹೇಳಬೇಕು ರೈತರಿಗೆ. ಅದರಿಂದ ಅವರು ಹುಷಾರು ರೆಸಿಸ್ಟ್ ಮಾಡ್ತಾರೆ ಅಂತ ಕಾಣುತ್ತೆ. ನಾವು ಬಡವ ರೈತರು, ಇಲ್ಲಿ ಬಂಜಲು ದರ ಏನೂ ಇಲ್ಲ, ಮುಂಟಿ ಅಂತಾರ ಇಲ್ಲಿ ನೋಡಿ. ನಮಗೆ ಅನ್ನ ನಮ್ಮ ದನಗಳಿಗೆ ಮೇವು. ಮುಂಟಿನ ಬೆಳೆದಾನೆ ಈ ಮುಂಟಿಲಿ ಏನೂ ಬೆಳೆದದ ಮುಂಟಿಲಿ ಇಂಥ ಬೆಳೆ ಬೆಳಿಬೇಕಾದ್ರೆ ಎಂಥ ಬೆಳೆ? ಇದು ಅನ್ಯಾಯವ ನ್ಯಾಯವ? ನಮಗೆ ನ್ಯಾಯ ಬೇಕು. ಮಾತಾಡಿ ನಮಗೆ ಪ್ರಾಣ ಹೋದ್ರೂ ಕೂಡ ಜಮೀನು ಮಾತ್ರ ಕೊಡೋದಿಲ್ಲ. ಈ ಜಮೀನೇ ನಮಗೆ ತಾಯಿ ತಂದೆ, ನಮಗೋಯ್ತ ಇಡೀ ದೇಶಕ್ಕೆ ಅನ್ನ ಕೊಡೋಂತ ಭೂಮಿ ಇದು. ಇದು ಮಕ್ಕಳವರಿಗೆಲ್ಲ, ನಾಳೆ ನಮ್ಮ ಮಕ್ಕಳು ತಾತ ನೀವು ಇದ್ದುಕೊಂಡು ಹಿಂಗೆ ಮಾಡಿದೆ ಅಂತ.